ಎಲ್ಲರಿಗೂ ನಮಸ್ಕಾರ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆಯೋಜಿಸಿರುವ ಇವತ್ತಿನ ಭಾವಸತ್ಸಂಗಕ್ಕೆ ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೊದಲಿಗೆ ನಾವು ಜಗದ್ಗುರು ಭಗವಾನ್ ಶ್ರೀಕೃಷ್ಣ ವಾಸ್ತುದೇವತೆ, ಸ್ಥಾನದೇವತೆ, ಕುಲದೇವತೆಯ ಚರಣಗಳಲ್ಲಿ ಇವತ್ತಿನ ಈ ಭಾವಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡೋಣ. ಸರ್ವ ವಿಘ್ನಹರ್ತನಾಗಿರುವ ಶ್ರೀ ಗಣೇಶನಿಗೆ ವಂದಿಸುತ್ತಾ ಇವತ್ತಿನ ಈ ಭಾವಸತ್ಸಂಗವನ್ನು ಶುಭಾರಂಭ ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವೀಕ್ಷಕರೇ, ಈ ಭಾವಸತ್ಸಂಗವನ್ನು ಭಗವಂತನೇ ನಮಗೆ ನೀಡಿದ್ದಾನೆ. ಭಾವಸತ್ಸಂಗದಲ್ಲಿ ಭಗವಂತನ ಅಸ್ತಿತ್ವ ಇದ್ದೇ ಇರುತ್ತೆ. ಯಾಕಂದರೆ ನಾವು ಭಗವಂತನ ಬಗ್ಗೆಯೇ ಇಲ್ಲಿ ಮಾತಾಡ್ತಾ ಇರ್ತೇವೆ. ಆದ್ದರಿಂದ ಇವತ್ತಿನ ಭಾವಸತ್ಸಂಗವನ್ನು ಭಗವಂತನ ಅನುಭವ ಮಾಡ್ತಾ ಆರಂಭ ಮಾಡೋಣ. ನಾವೆಲ್ಲರೂ ಈಗ ನಮ್ಮ ಕಣ್ಣನ್ನು ಮುಚ್ಕೊಳ್ಳೋಣ. ನಾನು ಹೇಳ್ತಾ ಹೋಗ್ತೇನೆ, ನೀವು ಆ ರೀತಿಯಲ್ಲಿ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ನಾವೆಲ್ಲರೂ ಕಣ್ಣು ಮುಚ್ಕೊಳ್ಳೋಣ. ನಮ್ಮ ಕಣ್ಣುಗಳೆದುರು ಭಗವಂತನ ಸ್ವರೂಪವನ್ನು ತಂದು ಭಗವಂತನ ಅಸ್ತಿತ್ವದ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಭೀಕರ ಆಪತ್ಕಾಲದಲ್ಲಿ ನಾವೆಲ್ಲರೂ ಭಾವಜಾಗೃತಿಯನ್ನು ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುವ ಶ್ರೀಹರಿಯ ಚರಣಗಳಲ್ಲಿ ಸಾಷ್ಟಾಂಗವಾಗಿ ನತಮಸ್ತಕರಾಗೋಣ. ಹೇ ಈಶ್ವರನೇ, ಅಜ್ಞಾನಿ ಜೀವಗಳಾದ ನಮ್ಮ ಮೇಲೆ ನೀವು ಪ್ರತಿ ಕ್ಷಣ ಕ್ಷಣಕ್ಕೂ ಎಷ್ಟೊಂದು ಕೃಪೆಯನ್ನು ಮಾಡುತ್ತಿದ್ದೀರಿ. ನೀವೇ ನಮ್ಮೆಲ್ಲ ಜೀವಗಳ ಪಾಲನಕರ್ತರಾಗಿದ್ದೀರಿ. ನಿಮ್ಮ ಸ್ತುತಿಯು ಈ ನಾಲಿಗೆಯಿಂದ ಮಾಡುವಷ್ಟು ಸಾಮರ್ಥ್ಯವೂ ನಮ್ಮಲ್ಲಿಲ್ಲ. ಆದರೂ ನಾವು ನಮ್ಮ ಅಲ್ಪ ಬುದ್ಧಿಯಿಂದ ನಿಮ್ಮನ್ನೇ ನಮ್ಮ ಜೀವನಾಧಾರವೆಂದು ತಿಳಿದು ಅಲ್ಪ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದನ್ನು ಸಹ ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ ಮತ್ತು ನಮಗೆ ಅದರ ಆನಂದದ ಅನುಭೂತಿಯನ್ನು ನೀಡುತ್ತಿದ್ದೀರಿ. ಹೇ ಕರುಣಾ ಸಾಗರ, ನಿಮ್ಮ ಅಗಾಧವಾದ ಪ್ರೇಮರೂಪಿ ಸಾಗರದ ಒಂದು ಬಿಂದುವಾಗಲಿಕ್ಕೆ ಇಚ್ಛೆ ಪಡುವಂತಹ ಈ ಜೀವವನ್ನು ನೀವು ಈ ಭಾವಸತ್ಸಂಗದ ಮಾಧ್ಯಮದಿಂದ ಪವಿತ್ರ ಹಾಗೂ ನಿರ್ಮಲ ಮಾಡುತ್ತಿದ್ದೀರಿ. ಈ ಭಾವಸತ್ಸಂಗದ ನಿರ್ಮಲ ವಾಣಿಯಿಂದ ನೀವೇ ನಮ್ಮಲ್ಲಿ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ ಮತ್ತು ಪಾದಸೇವನಾ ಭಕ್ತಿಯನ್ನು ಜಾಗೃತಗೊಳಿಸಿರಿ. ನಮ್ಮಲ್ಲಿ ಭಾವಜಾಗೃತಿಯ ತಳಮಳ ಮತ್ತು ಪ್ರಯತ್ನಗಳು ನಿರಂತರವಾಗಲಿ ಮತ್ತು ಅದು ಹೆಚ್ಚಾಗ್ತಾ ಇರಲಿ. ಇದೇ ನಿಮ್ಮ ಶ್ರೀಕಮಲ ಚರಣಗಳಲ್ಲಿ ಕೋಟಿ ಕೋಟಿ ಪ್ರಾರ್ಥನೆ. ಈ ಭಾವಸತ್ಸಂಗದಲ್ಲಿ ಉಪಸ್ಥಿತಿ ಇರುವಂತಹ ಭಗವಂತನ ರೂಪವನ್ನು ನಮ್ಮ ಮನಮಂದಿರದಲ್ಲಿ ತುಂಬಿಸಿಕೊಳ್ಳುತ್ತಾ ಹಾಗೂ ಆ ಭಗವಂತನನ್ನು ಅನುಭವಿಸ್ತಾ ಶ್ಲೋಕರೂಪಿ ಭಾವಪುಷ್ಪವನ್ನು ಅರ್ಪಣೆ ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಈ ಭಾವಸತ್ಸಂಗದಲ್ಲಿ ಉಪಸ್ಥಿತ ಇರುವ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಭಾವಪೂರ್ಣ ನಮಸ್ಕಾರಗಳು. ನಾವು ಪ್ರತಿದಿನ ನವವಿಧ ಭಕ್ತಿ ರೂಪಿ ಕಮಲದ ಒಂದೊಂದೇ ಹೆಸಳನ್ನು ತೆರಿತಾ ಇದ್ದೇವೆ. ಭಕ್ತಿಯು ಪ್ರೇಮದ ಪರಾಕಾಷ್ಠೆಯಾಗಿದೆ. ಯಾವಾಗ ಭಕ್ತನಿಗೆ ನಿದ್ದೆಯಲ್ಲಿ, ಎಚ್ಚರದಲ್ಲಿ, ನಡೆದಾಡುವಾಗ, ಓಡಾಡುವಾಗ ತನ್ನ ಭಗವಂತನನ್ನು ಬಿಟ್ಟು ಬೇರೆ ಏನೂ ಕಾಣಿಸೋದಿಲ್ಲ, ಸತತವಾಗಿ ಭಗವಂತನದ್ದೇ ಧ್ಯಾನದಲ್ಲಿರ್ತಾನೋ, ಆಗ ನಮ್ಮ ಭಕ್ತಿಮಯ ಜೀವನ ಪ್ರಾರಂಭ ಆಗಿದೆ ಅಂತ ಅಂದ್ಕೊಳ್ಬೋದು. ನವವಿಧ ಭಕ್ತಿಯ
ಒಂದೊಂದು ಎಸಳಿನ ವೈಶಿಷ್ಟ್ಯವು ಅವರ್ಣನೀಯವಾಗಿದೆ. ಅಂದರೆ ಶ್ರವಣ, ಕೀರ್ತನ ಮತ್ತು ಸ್ಮರಣ ಈ ಮೂರು ಭಕ್ತಿಗಳ ಎಸಳುಗಳ ಮಾಧ್ಯಮದಿಂದ ನಾವು ಭಕ್ತಿಮಯವಾಗುತ್ತಿರುವುದರ ಅನುಭೂತಿಯನ್ನೇ ತಗೊಳ್ತಾ ಇದ್ದೇವೆ. ಈಗ ನಾಲ್ಕನೇ ಎಸಳನ್ನು ಬಿಡಿಸುವಾಗ ನಮಗೆ ಎಲ್ಲ ಭಾವ ಪ್ರಯತ್ನಗಳಲ್ಲಿ ಅತ್ಯಂತ ಸುಲಭವಾದ ಪ್ರಯತ್ನ ಅಂತಂದರೆ ಅದು ಶ್ರೀಹರಿಯ ಅಥವಾ ಶ್ರೀ ಗುರುಗಳ ಚರಣಗಳ ಭಾವಪೂರ್ಣವಾಗಿ ಸ್ಮರಣೆ ಮಾಡೋದು. ಇದು ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ. ಮೋಕ್ಷ ಪ್ರಾಪ್ತಿಗಾಗಿ ಶರೀರ, ವಾಣಿ ಮತ್ತು ಮನಸ್ಸಿನಿಂದ ಸದ್ಗುರುಗಳ ಚರಣ ಸೇವೆಯನ್ನು ಮಾಡೋದೇ ಪಾದಸೇವನ ಭಕ್ತಿಯಾಗಿದೆ. ನಾವು ಈ ಭವಸಾಗರವನ್ನು ದಾಟಿ ಮುಂದೆ ಹೋಗಲಿಕ್ಕೆ ಇಚ್ಛಿಸೋದಾದರೆ ಶ್ರೀಹರಿಯ ಚರಣಗಳಿಗೆ ಶರಣಾಗಲೇಬೇಕು. ನಾವು ಭಗವಂತನ ಚರಣಗಳನ್ನು ದೃಢವಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಈ ಪ್ರಯತ್ನಗಳನ್ನು ನಾವು ಎಲ್ಲ ಕಡೆಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವಾಗ ಬೇಕಾದರೂ ಮಾಡಬಹುದು. ಇದಕ್ಕೆ ಯಾವುದೇ ಸ್ಥಳ, ಕಾಲ, ಸಮಯ ಇತ್ಯಾದಿಗಳ ಯಾವುದೇ ಬಂಧನ ಇಲ್ಲ. ಆದರೆ ಅದಕ್ಕಾಗಿ ನಾವು ಅಖಂಡ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಷ್ಟೇ. ನಾವು ಕಳೆದ ಸತ್ಸಂಗದಲ್ಲಿ ಶ್ರೀ ಹನುಮಂತನ ಚರಣಭಕ್ತಿ ಹೇಗಿತ್ತು, ಶ್ರೀ ಹನುಮಂತ ಪ್ರಭು ಶ್ರೀರಾಮನ ಚರಣಭಕ್ತಿಯನ್ನು ಹೇಗೆ ಮಾಡಿದ, ಸೀತಾಮಾತೆಯು ಪ್ರಭು ಶ್ರೀರಾಮನ ಚರಣಭಕ್ತಿಯನ್ನು ಹೇಗೆ ಮಾಡಿದ್ಲು, ಶ್ರೀ ಲಕ್ಷ್ಮೀದೇವಿಯು ಶ್ರೀ ವಿಷ್ಣುವಿನ ಚರಣಭಕ್ತಿಯನ್ನು ಹೇಗೆ ಮಾಡಿದ್ಲು, ಈ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇವತ್ತಿನ ಸತ್ಸಂಗದಲ್ಲಿ ನಾವು ಪಾದಸೇವನ ಭಕ್ತಿಯನ್ನು ಮಾಡಿದ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಮೊದಲಿಗೆ ನಾವು ಭರತನ ಪಾದಸೇವನ ಭಕ್ತಿಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಭರತ ಸಹ ಪಾದಸೇವನ ಭಕ್ತಿಯನ್ನು ಮಾಡ್ತಾನೆ. ಅದು ಹೇಗೆಂತಂದರೆ, ಯಾವಾಗ ಮಾತೆ ಕೈಕೇಯಿ ಅವನಿಗೆ ರಾಜಸಿಂಹಾಸನ ಸಿಗಬೇಕಂತೇಳಿ ರಾಮನಿಗೆ 14 ವರ್ಷಗಳ ಕಾಲ ವನವಾಸವನ್ನು ನೀಡಿದ್ಲು, ಅದು ಗೊತ್ತಾಗ್ತದೆ ಅವನಿಗೆ. ಆಗ ಅವನಿಗೆ ಬಹಳ ಕೆಟ್ಟದನ್ಸುತ್ತೆ. ರಾಮನನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಅವನು ವನಕ್ಕೆ ಹೋಗ್ತಾನೆ. ಚಿತ್ರಕೂಟ ಪರ್ವತದಲ್ಲಿದ್ದಂತಹ ಪ್ರಭು ಶ್ರೀರಾಮನನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ರಾಮನ ಕುಟೀರಕ್ಕೆ ಹೋದಾಗ ಅವನು ಜಟಾಧಾರಿ ರಾಮನನ್ನು ವನವಾಸದ ಉಡುಪಿನಲ್ಲಿ ನೋಡ್ತಾನೆ. ಓಡಿ ಹೋಗಿ ಅವನ ಚರಣಗಳಲ್ಲಿ ನತಮಸ್ತಕನಾಗಿ ಬಿಡ್ತಾನೆ ಮತ್ತು ಶ್ರೀರಾಮನಿಗೆ, ನಾನು ನಿನಗೆ ಶರಣು ಬಂದಿದ್ದೇನೆ, ನೀನು ಅಯೋಧ್ಯೆಯ ರಾಜ್ಯವನ್ನು ಸಂಭಾಳಿಸಿ ನನ್ನನ್ನು ಉದ್ಧರಿಸು, ಸಂಪೂರ್ಣ ಮಂತ್ರಿಮಂಡಲ, ಮೂರು ಮಾತೆಯರು ಹಾಗೂ ಗುರು ವಸಿಷ್ಠರ ಸಹಿತ ಎಲ್ಲರ ಪ್ರಾರ್ಥನೆಯನ್ನು ತಗೊಂಡು ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ನಾನು ಕಿರಿಯ ಸಹೋದರ, ನಿನ್ನ ಪುತ್ರ ಸಮಾನ ಇದ್ದೇನೆ, ಈ ರೀತಿಯಲ್ಲಿ ಹೇಳ್ತಾನೆ. ಯಾವಾಗ ರಾಮ ಭರತರ ಮಿಲನವಾಗುತ್ತೋ ಆಗ ಭರತನು ರಾಮನನ್ನು ಆಲಂಗಿಸಿ ಅಳ್ತಾನೆ ಮತ್ತು ಭರತನು ರಾಮನಿಗೆ, ಅಯೋಧ್ಯೆಯ ರಾಜಭಾರವನ್ನು ಮಾಡುವ ಸಾಮರ್ಥ್ಯ ನಿನ್ನಲ್ಲಿ ಮಾತ್ರ ಇದೆ, ನಿನ್ನ ಸ್ಥಾನವನ್ನು ಯಾರೂ ಸಹ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಲ್ಲಿ ರಾಮನಿಗೆ ಪದೇ ಪದೇ ಅಯೋಧ್ಯೆಗೆ ಬರುವಂತೆ ಕೇಳ್ಕೊಳ್ತಾನೆ. ಆಗ ರಾಮನು, ನಾನು ತಂದೆಗೆ ವಚನವನ್ನು ನೀಡಿದ್ದೇನೆ, ಹಾಗಾಗಿ 14 ವರ್ಷಗಳ ಕಾಲ ವನವಾಸ ಪೂರ್ಣ ಮಾಡಿಯೇ ನಾನು ಅಯೋಧ್ಯೆಗೆ ವಾಪಸ್ ಬರ್ತೇನೆ, ಈ ರೀತಿಯಲ್ಲಿ ಹೇಳ್ತಾನೆ. ಆಗ ಕೊನೆಗೆ ಬೇರೆ ದಾರಿ ಕಾಣದೆ ಭರತ ಆ ಸ್ಥಿತಿಯನ್ನು ಸ್ವೀಕಾರ ಮಾಡ್ತಾನೆ ಮತ್ತು ಅಯೋಧ್ಯೆಯನ್ನು ಆಳುವ ಅಧಿಕಾರ ಕೇವಲ ಶ್ರೀರಾಮನಿಗಿದೆ. ಕೇವಲ ರಾಮನ ವನವಾಸದ 14 ವರ್ಷಗಳ ಕಾಲಾವಧಿಯಲ್ಲಿ ನಾನು ಅವನ ರಾಜ್ಯಭಾರವನ್ನು ಸಂಭಾಳಿಸ್ತೇನೆ ಮತ್ತು ಈ ರಾಜ್ಯಭಾರವನ್ನು ಸಂಭಾಳಿಸಲಿಕ್ಕೆ ನೀನು ನನಗೆ ನಿನ್ನ ಚರಣ ಪಾದುಕೆಗಳನ್ನು ನೀಡು, ನಾನು ಆ ಸಿಂಹಾಸನದ ಮೇಲೆ ಅದನ್ನಿಟ್ಟು ನಿನ್ನನ್ನೇ ರಾಜನೆಂದು ತಿಳ್ಕೊಂಡು ನಿನ್ನ ಪ್ರತಿನಿಧಿಯಾಗಿ 14 ವರ್ಷಗಳ ಕಾಲ ರಾಜ್ಯವನ್ನು ಆಳ್ವಿಕೆ ಮಾಡ್ತೇನೆ. ಆದರೆ 14 ವರ್ಷಗಳು ಪೂರ್ಣವಾದ ನಂತರ ನೀನು ಅಯೋಧ್ಯೆಗೆ ಬರಲೇಬೇಕು. ಒಂದು ವೇಳೆ ನೀನು ಬರದೇ ಇದ್ದರೆ ನಾನು ನನ್ನ ಪ್ರಾಣತ್ಯಾಗ ಮಾಡ್ತೇನೆ, ಈ ರೀತಿಯಲ್ಲಿ ಹೇಳ್ತಾನೆ. ಹೀಗೆ ಹೇಳಿ ರಾಮನ ಚರಣ ಪಾದುಕೆಗಳನ್ನು ಮಸ್ತಕದಲ್ಲಿ ಅಂದರೆ ಭಕ್ತಿಯಿಂದ ತಲೆ ಮೇಲಿಟ್ಕೊಂಡು ಅವನು ಅಯೋಧ್ಯೆಗೆ ವಾಪಸ್ ಹೋಗ್ತಾನೆ ಮತ್ತು ಸೇವಕ ರೂಪದಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ಒಬ್ಬ ಆದರ್ಶ ಸಹೋದರ ಹೇಗಿರಬೇಕು ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ನನಗೆ ರಾಜವೈಭವ ಭೋಗಿಸ್ಲಿಕ್ಕೆ ಸಿಗ್ಬೋದು, ನಾನು ರಾಜನಾಗ್ತೇನೆ, ನನಗೆ ಒಳ್ಳೆಯ ರೀತಿಯಲ್ಲಿ ರಾಜ ನಡೆಸಲಿಕ್ಕೆ ಬರುತ್ತೆ, ಇಂತಹ ವಿಚಾರಗಳಿಂದ ಯಾರಿಗೇ ಆಗಲಿ ಆನಂದನೇ ಆಗುತ್ತೆ. ಆದರೆ ಇದರಲ್ಲಿ ಭರತನು ಮಾತ್ರ ಬೇರೆ ರೀತಿಯಲ್ಲಿ
ಎದ್ದು ಕಾಣಿಸ್ತಾನೆ. ತನ್ನ ಹಿರಿಯ ಸಹೋದರನಾಗಿರುವ ಶ್ರೀರಾಮನ ಚರಣಗಳಲ್ಲಿರುವ ಅವನ ನಿಷ್ಠೆಯಿಂದಾಗಿ ನಮಗಿದು ಗಮನಕ್ಕೆ ಬರುತ್ತೆ. ಆದರೆ ಈಗ ನಾವು ವಿಚಾರ ಮಾಡೋಣ, ನಮಗೆ ಅದೇ ರೀತಿ ಭಗವಂತನ ತುಲನೆಯಲ್ಲಿ ಇತರ ವಸ್ತುಗಳು ಅಥವಾ ಪದವಿ ಪ್ರತಿಷ್ಠೆ ತುಚ್ಛ ಅನ್ಸುತ್ತಾ? ಇವೆಲ್ಲವುಗಳ ನಿರೀಕ್ಷಣೆಯನ್ನು ನಾವು ಮಾಡೋಣ. ಸ್ವಂತದ ವಿಷಯದಲ್ಲಿ ನಾವು ಅಹಮನ್ನು ಎಷ್ಟು ಜೋಪಾನ ಮಾಡ್ತೇವೆ ಅಲ್ವಾ? ನಮ್ಮ ವಿಚಾರ ಹೇಗಿರುತ್ತೆ ಅಂತಂದರೆ, ನನಗೆ ಇಂತಹ ವ್ಯಕ್ತಿಯು ಗೌರವ ಕೊಡಬೇಕು, ನನಗಿಂತ ಚಿಕ್ಕವರು ಅಥವಾ ಎಲ್ಲರೂ ನನ್ನನ್ನು ಆಧಾರದಿಂದ ನೋಡಬೇಕು, ನನಗೆ ಇಂತಿಂತಹ ಜವಾಬ್ದಾರಿ ನೀಡಬೇಕು, ಇಂತಹ ರೀತಿಯ ಸ್ವಪ್ರತಿಷ್ಠೆಯನ್ನು ಇಟ್ಕೊಳ್ಳುವ ಅದನ್ನು ಹೆಚ್ಚಿಸುವಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಎಷ್ಟು ಸಲ ಬರುತ್ತೆ? ಈ ಎಲ್ಲ ಅಹಂನ ವಿಚಾರಗಳಿಂದಾಗಿ ನಮಗೆ ಭಗವಂತನ ಚರಣಗಳಲ್ಲಿ ಶರಣಾಗತ ಆಗಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಈ ಕಥೆಯಿಂದ ಏನು ಕಲಿಯೋಣ ಅಂತಂದರೆ, ಇಂತಹ ರೀತಿಯಲ್ಲಿ ನಾವು ಸ್ವಂತದ ಅಹಮ್ಮನ್ನು ಎಲ್ಲೆಲ್ಲಿ ಜೋಪಾನ ಮಾಡ್ತೇವೆ, ಅದನ್ನು ಹೆಚ್ಚಿಸ್ಲಿಕ್ಕೆ ಎಲ್ಲೆಲ್ಲಿ ಪ್ರಯತ್ನ ಮಾಡ್ತೇವೆ, ಇದನ್ನು ನಾವು ಚಿಂತನೆ ಮಾಡೋಣ. ಮತ್ತು ನಾವು ಸಹ ಭಗವಂತನ ಭಕ್ತಿ ಮಾಡಲಿಕ್ಕೆ ಸಿದ್ಧರಾಗೋಣ. ಈಗ ನಾವು ಇನ್ನೊಂದು ಕಥೆಯ ಮೂಲಕ ಪಾದಸೇವನ ಭಕ್ತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂಬಿಗನ ಪಾದಸೇವನ ಭಕ್ತಿ ಹೇಗಿತ್ತು ಇದನ್ನು ನೋಡೋಣ. ಅಂಬಿಗನ ಹೆಸರು ಕೇವಟ ಅಂತ. ಶ್ರೀರಾಮ ವನವಾಸದಲ್ಲಿದ್ದಾಗ ಗಂಗಾ ನದಿಯನ್ನು ದಾಟ್ಲಿಕ್ಕೋಸ್ಕರ ಕೇವಟ ಹೆಸರಿನ ಆ ಅಂಬಿಗನನ್ನು ದೋಣಿಗೋಸ್ಕರ ಕೇಳ್ತಾನೆ. ಆದರೆ ಎಷ್ಟು ಸಲ ಆ ಕೇವಟನನ್ನು ಹೆಸರು ಹೇಳಿ ಕರೆದರೂ ಸಹ ಅವನು ಬರೋದೇ ಇಲ್ಲ. ಯಾಕೆ ಅವನು ಇಷ್ಟೊತ್ತು ಬರಲಿಲ್ಲ ಅದ್ರ ಬಗ್ಗೆ ಶ್ರೀರಾಮ ಅವನಿಗೆ ಕೇಳ್ತಾನೆ. ಆಗ ಅವನೇನು ಹೇಳ್ತಾನಂದರೆ, ಹೇ ಪ್ರಭು, ನಾನು ನಿನ್ನ ಮರ್ಮವನ್ನು ತಿಳ್ಕೊಂಡಿದ್ದೇನೆ. ನಿಮ್ಮ ಚರಣ ಆ ಕಮಲಗಳ ಧೂಳಿನ ಬಗ್ಗೆ ಮಾತಾಡುವಾಗ ಎಲ್ಲರೂ ಅದೊಂದು ಮನುಷ್ಯನನ್ನಾಗಿಸುವ ಒಂದು ಮೂಲಿಕೆಯಾಗಿದೆ ಅಂತ ಹೇಳ್ತಾರೆ. ಮತ್ತು ಆ ಚರಣಗಳ ಸ್ಪರ್ಶ ಮಾತ್ರದಿಂದ ಶಿಲೆಯಾಗಿದ್ದಂಥ ಅಹಲ್ಯೂ ಸಹ ಸುಂದರ ಸ್ತ್ರೀಯಾದಳು ಎಂಬ ವಿಷಯವನ್ನು ಕೂಡ ಹೇಳ್ತಾರೆ. ಆದರೆ ನನ್ನ ದೋಣಿ ಮರದ ಹಲಗೆಯಿಂದ ಮಾಡಿದ್ದಾಗಿದೆ, ಹಲಗೆಯು ಶಿಲೆಯಷ್ಟು ಗಟ್ಟಿ ಇಲ್ಲ. ನನ್ನ ದೋಣಿ ಸಹ ಮುನಿಯಾಗಿ ಬಿಟ್ಟರೆ ಅಥವಾ ಸ್ತ್ರೀಯಾಗಿ ಬಿಟ್ಟರೆ ನಾನು ಸಂಪೂರ್ಣವಾಗಿ ನಿಸ್ತೇಜನಾಗಿಬಿಡ್ತೇನೆ. ನನ್ನಲ್ಲಿ ಈ ದೋಣಿಯನ್ನು ಬಿಟ್ಟರೆ ಬೇರೇನೂ ಇಲ್ಲ, ಹಾಗೂ ನಿಮಗೆ ಮುಂದೆ ಹೋಗಲಿಕ್ಕೆ ಬೇರೆ ರಸ್ತೆಯೂ ಇಲ್ಲ ಆಗಿಬಿಡ್ತದೆ, ಆಮೇಲೆ ದಾಟಲಿಕ್ಕೂ ಆಗಲ್ಲ. ಆಗ ನನ್ನ ಹೊಟ್ಟೆಪಾಡಾದರೂ ಹೇಗೆ? ನನ್ನ ಊಟದ ಮಾಧ್ಯಮ ಅಂತಂದರೆ ಇದೇ ದೋಣಿ ಇದೆ, ನಾನು ಹೇಗೆ ಮಾಡಬೇಕು ಮುಂದೆ? ಈ ರೀತಿಯಲ್ಲಿ ಅವನು ಕೇಳ್ತಾನೆ. ನಾನು ಈ ದೋಣಿಯಿಂದನೇ ಸಂಪೂರ್ಣ ನನ್ನ ಕುಟುಂಬವನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದೇನೆ, ಬೇರೆ ಯಾವುದೇ ವಿದ್ಯೆ ನನಗೆ ಗೊತ್ತಿಲ್ಲ. ಹೇ ಪ್ರಭು, ಒಂದು ವೇಳೆ ನಿಮಗೆ ನಿಜವಾಗಿಯೂ ದಾಟಬೇಕಾಗಿದ್ದರೆ ಮೊದಲು ನನಗೆ ನಿಮ್ಮ ಚರಣಕಮಲಗಳ ಆ ಧೂಳನ್ನು ತೊಳೆಯುವ ಅವಕಾಶವನ್ನು ನೀಡಿರಿ. ಈ ರೀತಿಯಲ್ಲಿ ಅವನು ಹೇಳ್ತಾನೆ. ಆನಂತರ, ಹೇ ನಾಥ, ನಾನು ನಿನ್ನ ಚರಣಕಮಲಗಳನ್ನು ತೊಳೆದು ನಿಮ್ಮನ್ನು ದೋಣಿ ಹತ್ತಿಸ್ಕೊಳ್ತೇನೆ. ನಾನು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡಲ್ಲ. ಹೇ ಶ್ರೀರಾಮ, ನಾನು ನಿಮ್ಮ ಆಶೀರ್ವಾದದ ಮತ್ತು ದಶರಥ ರಾಜನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮತ್ತು ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಲಕ್ಷ್ಮಣನು ಬೇಕಾದರೆ ನನ್ನನ್ನು ಬಾಣದಿಂದ ಹೊಡೆದು ಸಾಯಿಸಲಿ, ಆದರೆ ಯಾವಾಗ ತನಕ ನೀವು ನಿಮ್ಮ ಪಾದಗಳನ್ನು ತೊಳಿಲಿಕ್ಕೆ ನಮಗೆ ಬಿಡೋದಿಲ್ವೋ ಅಲ್ಲಿ ತನಕ ತುಳಸಿದಾಸರ ನಾಥನೇ, ಹೇ ಕೃಪಾಕರನೇ, ನಾನು ನಿಮ್ಮನ್ನು ನದಿ ದಾಟಿಸೋದಿಲ್ಲ. ಈ ರೀತಿಯಲ್ಲಿ ಹೇಳ್ತಾನೆ. ಕೇವಟ ಅಂಬಿಗನೇ ಪ್ರೇಮಭರಿತವಾದಂತಹ ವಚನಗಳನ್ನು ಕೇಳಿ ಭಗವಂತ ಸಹ ಭಾವಪರವಶನಾಗಿಬಿಡ್ತಾನೆ. ಶ್ರೀರಾಮನು ಅಂಬಿಗನಿಗೇನು ಹೇಳ್ತಾನೆ ಅಂತಂದರೆ, ಆಗಲಿ, ಯಾವ ಸೇವೆಯಿಂದ ನಿನ್ನ ದೋಣಿಯೂ ಸಹ ಉಳಿಬೇಕು, ಹಾಗೂ ನಾವು ಸಹ ನದಿ ದಾಟಬೇಕು. ಇದಕ್ಕಾಗಿ ನಿನಗೆ ಒಂದು ಉಪಾಯ, ಏನು ಉಪಾಯ ಉಳಿಯುತ್ತೋ ಅದನ್ನು ನೀನು ಮಾಡು. ಅರ್ಥಾತ್ ಕೇವಟನ ಪ್ರೇಮದಲ್ಲಿ ವಶನಾಗಿ ಶ್ರೀರಾಮ ಅವನಿಗೆ ತಮ್ಮ ಚರಣಗಳನ್ನು ತೊಳೆಯುವ ಆಜ್ಞೆಯನ್ನು ನೀಡ್ತಾನೆ. ಕೇವಟ ಭಗವಂತನ ಚರಣ ಕಮಲಗಳನ್ನು ಜಲದಿಂದ ಅಭಿಷೇಕ ಮಾಡ್ತಾನೆ. ಆನಂತರ ಅವನು ಭಗವಂತ ಶ್ರೀರಾಮಚಂದ್ರನ ಚರಣಾಮೃತವನ್ನು ಕುಣಿತಾನೆ. ಆಗ ಕೇವಟ ಅಂಬಿಗನ ಮಹಿಮೆಯನ್ನು ಹಾಡ್ತಾ ಸಂತ ತುಳಸಿದಾಸರು ಅವನ ಬಗ್ಗೆ ಏನು ಹೇಳ್ತಾನಂದರೆ, ಚರಣಗಳನ್ನು ತೊಳೆದು ಮತ್ತು ಸಮಸ್ತ ಪರಿವಾರ ಸಹಿತ ಸ್ವಯಂ ಆ ಜಲವನ್ನು ಅಂದರೆ ಆ ಚರಣೋದಕವನ್ನು ಕುಡಿದು ಮೊದಲು ತನ್ನ ಪಿತೃಗಳನ್ನು ಭವಸಾಗರದಿಂದ ಪಾರು ಮಾಡಿ ನಂತರ ಆನಂದಪೂರ್ವಕವಾಗಿ ಪ್ರಭು ಶ್ರೀರಾಮಚಂದ್ರನನ್ನು ಗಂಗಾ ನದಿ ದಟ ದಾಟಿಸ್ತಾನೆ. ಇದರಿಂದ ನಮಗೆ ಸಹ ಕಲೀಲಿಕ್ಕೆ ಸಿಗುತ್ತೆ ಏನಂದರೆ,
ಶ್ರೀರಾಮನು ತನ್ನ ಅನನ್ಯ ಭಕ್ತರ ಅಮುಗ್ಧ ಭಕ್ತಿಯ ಅಧೀನನಾಗ್ತಾನೆ. ಅವನು ಯಾರು ಎಂದು ಸಹ ನೋಡೋದಿಲ್ಲ. ನಮಗೆ ಧನ ಕನಕ ಮಾನ ಸನ್ಮಾನ ಪಡಿಬೇಕಾದ್ರೆ ಅದಕ್ಕೆ ಬಹಳ ಮಿತಿ ಇರುತ್ತೆ, ಬಂಧನ ಇರುತ್ತೆ ಅಥವಾ ಅಡಚಣೆಗಳು ಇರುತ್ತೆ. ಆದರೆ ಭಕ್ತಿಯನ್ನು ಗಳಿಸಲಿಕ್ಕೆ ಯಾವುದೇ ಬಂಧನ ಇಲ್ಲ. ಕೇವಲ ಭಗವಂತನಿಗೆ ನಮ್ಮ ಮನಸ್ಸನ್ನು ನೀಡಬೇಕಾಗತ್ತೆ ಅಷ್ಟೇ. ಲಕ್ಷ್ಮೀ ಮಾತೆ, ಸೀತಾಮಾತೆ ಹಾಗೂ ಭರತನಂತೆ ಭಗವಂತನ ಪಾದಸೇವನ ಭಕ್ತಿಯನ್ನು ಮಾಡಲಿಕ್ಕೆ ಸಂಪೂರ್ಣ ಸೃಷ್ಟಿಯೇ ಹೇಗೆ ಆತುರವಾಗಿತ್ತಾ ಇತ್ತು, ಇದನ್ನು ನಾವು ಕೆಲವು ಉದಾಹರಣೆಗಳ ಮೂಲಕ ತಿಳ್ಕೊಂಡಿದ್ವಿ. ಅದೇ ರೀತಿ ಈಗ ನಾವು ಈ ಕೇವಟನ ಭಕ್ತಿಯ ಮೂಲಕ ನಾವು ಈ ವಿಷಯವನ್ನು ಕೂಡ ಈಗ ತಿಳ್ಕೊಂಡ್ವಿ. ಈಗ ನಾವು ಶಿವಧನಸ್ಸು ಪಾದಸೇವನ ಭಕ್ತಿಯನ್ನು ಹೇಗೆ ಮಾಡಿತ್ತೋ ಇದರ ಬಗ್ಗೆ ಕೂಡ ಈಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೀತಾ ಸ್ವಯಂವರದ ಸಮಯದಲ್ಲಿ ಮುರಿದಂತಹ ಧನಸ್ಸು ಜೊತೆಗೆ ಶ್ರೀರಾಮನ ಸಂಭಾಷಣೆಯನ್ನು ನಾವೀಗ ನೋಡೋಣ. ಅಂದರೆ ಅವರು ಯಾವ ರೀತಿಯಲ್ಲಿ ಸಂಭಾಷಣೆ ಮಾಡ್ತಾರೆ. ಸೀತಾ ಸ್ವಯಂವರದ ಸಮಯದಲ್ಲಿ ಮುರಿದಂಥ ಶಿವಧನಸ್ಸನ್ನು ರಾಮನು ಭೂಮಿಯ ಮೇಲೆ ಎಸಿತಾನೆ. ಆಮೇಲೆ ಅವರ ನಡುವೆ ಈ ರೀತಿಯಾಗಿ ಸಂಭಾಷಣೆಯಾಗತ್ತೆ. ಆ ಸಂಭಾಷಣೆ ಹೇಗಿರುತ್ತೆ ಅಂತಂದರೆ ಶ್ರೀರಾಮ ಧನಸ್ಸಿಗೇನು ಕೇಳ್ತಾನಂದರೆ, ನಿಮಗೆ ಈ ರೀತಿ ಎಡಿಸಿದಲ್ಲ, ನಿಂಗೆ ಈಗ ಏನು ಅನಿಸುತ್ತೆ ಅಂತ ಕೇಳ್ತಾನೆ. ಆಗ ಧನಸ್ಸೇನು ಹೇಳುತ್ತಂದರೆ, ನನಗೀಗ ಆನಂದವೇ ಆನಂದ. ಯಾರಾದರೊಬ್ಬ ರಾಕ್ಷಸ ನನ್ನ ಎತ್ತಿದ್ರೆ ನಾನು ಜನ್ಮವಿಡೀ ಆ ಧನಸ್ಸು ಬಾಣಗಳ ಬಂಧನದಲ್ಲಿಯೇ ಇರ್ತಾ ಇದ್ದೆ. ಶ್ರೀರಾಮ ನನ್ನನ್ನು ಮುಕ್ತ ಮಾಡಿದ ಅಂತ ಹೇಳ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ನಾನು ನಿನ್ನನ್ನು ಭೂಮಿ ಮೇಲೆ ಎಸೆದೆ ಅಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀಯ ಅಂತ. ಆಗ ಧನಸ್ಸು ಏನು ಹೇಳುತ್ತಂದರೆ, ರಾಮನ ಚರಣಗಳಲ್ಲಿ ಹಾಕಿದ್ರಿಂದ ನನಗೆ ಪಾದಸೇವೆಯ ಅವಕಾಶ ಸಿಕ್ತು ಅಂತ ಹೇಳುತ್ತೆ. ಆಗ ಮತ್ತೆ ಶ್ರೀರಾಮ ಕೇಳ್ತಾನೆ, ನಿನ್ನನ್ನು ನಾನು ಎರಡು ಭಾಗಗಳನ್ನಾಗಿ ಮಾಡಿದೆ, ಅದಕ್ಕೇನಂತೀಯ ಅಂತ. ಆಗ ಧನಸ್ಸು ಏನು ಹೇಳುತ್ತಂದರೆ, ನನ್ನ ಅಹಂಕಾರ ಮುರಿಯಿತು, ನನ್ನ ಇಬ್ಭಾಗ ಆಯಿತು, ಆದರೆ ಭಾಗವಾದ ಕಾರಣ ಎರಡು ಜೀವಗಳ ಅಂದರೆ ರಾಮ ಮತ್ತು ಸೀತೆಯ ಮಿಲನ ಆಯಿತು. ಇದರಿಂದ ಧನಸ್ಸಿನ ಪಾದಸೇವನ ಭಕ್ತಿಯು ನಮ್ಮ ಗಮನಕ್ಕೆ ಬರುತ್ತೆ. ಸ್ವಯಂ ನಿರ್ಜೀವವಾಗಿದ್ದರೂ ಅದು ಭಕ್ತಿಯನ್ನು ಮಾಡಿತು ಎಂದು ಇದರಿಂದ ನಮಗೆ ಕಲಿಯಲಿಕ್ಕೆ ಸಿಗುತ್ತೆ. ಹಾಗೆಯೇ ಜಲದೇವತೆಯು ಪಾದಸೇವನ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡಿತು ಇದನ್ನು ಸಹ ನಾವು ನೋಡೋಣ. ಜಲದೇವತೆಯು ಭಗವಂತನ ಚರಣ ಸೇವೆಗಾಗಿ ಆತುರಳಾಗಿರ್ತಾಳೆ. ಭಗವಂತನ ಚರಣಗಳನ್ನು ತೊಳೆಯೋದು ಮಾತ್ರ ಅಲ್ಲ, ಭಗವಂತನ ಚರಣ ಸ್ಪರ್ಶದಿಂದ ತನ್ನನ್ನು ಪಾವನಗೊಳಿಸಲಿಕ್ಕೆ ಜಲದೇವತೆಯು ಭಗವಂತನ ಚರಣಗಳಿಗೆ ಹೋಗಲಿಕ್ಕೆ ಆತುರಳಾಗಿರ್ತಾಳೆ. ವೈಕುಂಠದಲ್ಲಿ ಗಂಗಾಮಾತೆಯ ಮತ್ತು ಜಲದೇವತೆಯ ಪಾದಸೇವನ ಭಕ್ತಿಯ ಫಲದಿಂದಾಗಿ ಗಂಗೆಗೆ ಸತತವಾಗಿ ಶ್ರೀ ವಿಷ್ಣುವಿನ ಚರಣ ಸ್ಪರ್ಶ ಆಗ್ತಾ ಇರುತ್ತೆ. ಈಗ ನಾವು ಪಾದುಕೆಗಳ ಪಾದಸೇವನ ಭಕ್ತಿ ಹೇಗಿತ್ತು ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪಾದಸೇವನ ಭಕ್ತಿಯನ್ನು ಮಾಡುವಂತಹ ಇನ್ನೊಂದು ಭಕ್ತ ಅಂತಂದರೆ ಅದು ಗುರುಪಾದುಕೆಗಳು. ಗುರುಪಾದುಕೆಗಳು ಕೇವಲ ಗುರುಚರಣಗಳಲ್ಲಿಯೇ ಇರುತ್ತವೆ. ಗುರುಗಳ ಚರಣಗಳಲ್ಲಿರಲಿಕ್ಕೆ ಅವು ಯಾವಾಗಲೂ ಆತುರರಾಗಿಯೇ ಇರ್ತಾರೆ. ಅವುಗಳಿಗೆ ಅಖಂಡವಾಗಿ ಗುರುಗಳ ಚರಣಗಳ ಸ್ಪರ್ಶವೂ ಕೂಡ ಲಭಿಸ್ತಾ ಇರುತ್ತೆ. ಗುರುಚರಣಗಳ ಬಳಿ ಅಖಂಡವಾಗಿರಲಿಕ್ಕೆ ಅವರಿಗೆ ಮಾತ್ರ ಸಿಗುತ್ತೆ. ಅವುಗಳಲ್ಲಿ ಎಷ್ಟು ಪಾದಸೇವನ ಭಕ್ತಿ ಇದೆ ಅಂತಂದರೆ ನಾವೀಗೊಂದು ಉದಾಹರಣೆ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಬಾರಿ ಹೊರಗಡೆ ಹೋದಂತಹ ಶ್ರೀಮನ್ನಾರಾಯಣ ವೈಕುಂಠಕ್ಕೆ ವಾಪಸ್ ಬರ್ತಾನೆ. ಆಮೇಲೆ ಶಯನಗೃಹದಲ್ಲಿ ಪಾದುಕೆಗಳನ್ನು ಬಿಟ್ಟು ಶೇಷ ಶಯನದಲ್ಲಿ ಅವನು ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ ಮತ್ತು ಅಲ್ಲಿಯೇ ಅವನು ನಿದ್ದೆ ಹೋಗ್ತಾನೆ. ಆಗ ಅಲ್ಲಿರುವ ಶ್ರೀಮನ್ನಾರಾಯಣನ ಕಿರೀಟ ಪಾದುಕೆಗಳನ್ನು ನೋಡಿ ಯಾವ ರೀತಿ ಹೇಳ್ತಾವಂದರೆ, ಹೇ ಪಾದುಕೆ, ನಿಂಗೇನಾದರೂ ಗೊತ್ತಾ, ಎಲ್ಲ ಅಶುಚಿ ಪ್ರದೇಶಗಳಲ್ಲಿ ನೀನು ತಿರುಗಾಡಿ ಬರ್ತೀಯ, ಮತ್ತು ಈ ಕೋಣೆ ಒಳಗೆ ಬಂದಿರೋದು ಇದು ಸರಿನಾ, ನೀನು ಹೊರಗಡೆ ಹೋಗು, ಈ ರೀತಿಯಲ್ಲಿ ಹೇಳ್ತಾರೆ. ಆಗ ಪಾದುಕೆಗಳು ಏನು ಹೇಳ್ತಾವಂದರೆ, ನಾವಿಬ್ಬರು ಇಲ್ಲಿ ಸ್ವತಃ ಬರಲಿಲ್ಲ, ಶ್ರೀಮನ್ನಾರಾಯಣನೇ ನಮ್ಮನಿಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ, ಇದರ ಬಗ್ಗೆ ನೀನು ಯಾಕೆ ಎಷ್ಟು ಕುಪಿತನಾಗ್ತಾ ಇದೆಯಾ, ಈ ರೀತಿಯಲ್ಲಿ ಕೇಳ್ತದೆ. ಅದನ್ನು ಕೇಳಿ ಆ ಕಿರೀಟದ ಕೋಪ ಇನ್ನೂ ಕೂಡ ಹೆಚ್ಚಾಗುತ್ತೆ. ಆಗ ಕಿರೀಟ
ನಾರಾಯಣ ಪಾದಗಳಲ್ಲಿರುವ ನೀನು ಭಗವಂತನ ಶಿರದಲ್ಲಿರುವಂತಹ ನನಗೆ ಇತರ ಪ್ರತ್ಯುತ್ತರ ಕೊಡ್ತೀಯ, ಎಷ್ಟು ಧೈರ್ಯ ನಿನಗೆ ಈ ರೀತಿಯಲ್ಲಿ ಜೋರು ಮಾಡ್ತೆ. ಆಗ ಪಾದುಕೆಗಳು ಏನು ಹೇಳ್ತವಂದ್ರೆ, ಹೇ ಶಿರಭೂಷಣ, ನಾವು ಭಗವಂತನ ಪಾದಗಳಲ್ಲಿದ್ದರೂ ಸಹ ಚರಣ ಸೇವಕರ ಜೀವನವೇ ಧನ್ಯವೆಂದು ಎಲ್ರಿಗೂ ಗೊತ್ತಿದೆ. ಅದರ ನಡುವೆ ನಡೆಯುತ್ತಿರುವಂತ ಈ ಸಂಭಾಷಣೆಯನ್ನು ಕೇಳ್ತಾ ಇದ್ದಂತಹ ಶಂಖ ಮತ್ತು ಚಕ್ರ ಗದೆಗಳು ಪಾದುಕೆಗಳನ್ನು ನಿಂದಿಸಿ ಕಿರೀಟಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇರ್ತವೆ. ಆಗ ಪಾದುಕೆಗಳಿಗೆ ತುಂಬ ದುಃಖ ಆಗುತ್ತೆ. ಎರಡು ಸೇರಿ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತವೆ ಆ ಎರಡು ಪಾದುಕೆಗಳು. ಹೇ ಭಗವಂತ, ನೀವೇ ನಮ್ಮನ್ನು ಇಲ್ಲಿಗೆ ತಂದಿದ್ದೀರಾ, ಈಗ ಇಂತಹ ನಿಂದನಾತ್ಮಕ ಮಾತುಗಳ ನಾವು ಕೇಳೋದು ಸರಿನಾ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತವೆ. ಆಗ ಭಗವಂತ ನಾರಾಯಣನು ಪಾದುಕೆಗಳನ್ನು ನೋಡಿ ಏನು ಹೇಳ್ತಾನಂದರೆ, ಕಿರೀಟವನ್ನು ಕುರಿತು ಹೇಳ್ತಾನೆ. ಅಂದರೆ, ಹೇ ಕಿರೀಟ, ನೀನು ನನ್ನ ಪ್ರಿಯ ಪಾದುಕೆಗಳನ್ನು ಈ ರೀತಿ ಅಪಹಾಸ್ಯ ಮಾಡಿದ್ರಿಂದ ರಾಮಾವತಾರದಲ್ಲಿ 14 ವರ್ಷಗಳವರೆಗೆ ಪಾದುಕೆಗಳ ಮೇಲೆಯೇ ನೀವು ಕೂತ್ಕೊಂಡಿರಬೇಕು. ಆಗ ಭರತ ಶತ್ರುಘ್ನರಾಗಿ ಶಂಖಚಕ್ರಗಳು 14 ವರ್ಷಗಳವರೆಗೆ ನಿಮ್ಮ ಸೇವೆಯನ್ನು ಮಾಡಲಿ, ಈ ರೀತಿಯಲ್ಲಿ ಹೇಳ್ತಾನೆ. ತ್ರೇತಾಯುಗದಲ್ಲಿ ಭರತನು ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು 14 ವರ್ಷಗಳ ಕಾಲ ಶತ್ರುಘ್ನನ ಸಹಿತ ಅವುಗಳ ಸೇವೆಯನ್ನು ಮಾಡ್ತಾನೆ. ಆಗಲೇ ಭಗವನ್ ನಾರಾಯಣನ ಕಿರೀಟದ ಅಹಂಕಾರ ಕೂಡ ದೂರ ಆಗುತ್ತೆ. ಇದರಿಂದ ನಮಗೇನು ಗಮನಕ್ಕೆ ಬರುತ್ತಂದರೆ, ಆ ಪಾದುಕೆಗಳು ಯಾವ ರೀತಿಯಲ್ಲಿ ಪಾದುಕ ಸೇವನ ಭಕ್ತಿಯನ್ನು ಮಾಡಿದ್ವು, ಅವರ ಭಕ್ತಿಯ ಪರಕಾಷ್ಠೆ ಹೇಗಿತ್ತು, ಮತ್ತು ಅವರ ಭಕ್ತಿಗೆ ಭಗವಂತ ಯಾವ ರೀತಿಯಲ್ಲಿ ಒಲಿತಾನೆ, ಇದು ನಮ್ಮ ಗಮನಕ್ಕೆ ಬರುತ್ತೆ. ಹಾಗೆಯೇ ಪೃಥ್ವಿ ಮಾತೆಯ ಭಕ್ತಿ ಹೇಗಿತ್ತು, ಈಗ ಪೃಥ್ವಿ ಮಾತೆಯ ಪಾದ ಸೇವನೆ ಭಕ್ತಿಯ ಬಗ್ಗೆ ನಾವೀಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪೃಥ್ವಿ ಮಾತೆಯು ಸಹ ಭಗವಂತ ಶ್ರೀ ವಿಷ್ಣುವಿನ ಚರಣ ಸ್ಪರ್ಶಕ್ಕಾಗಿ ಆತುರಳಾಗಿರ್ತಾಳೆ. ಇದು ಅವಳ ಪಾದ ಸೇವನ ಭಕ್ತಿಯೇ ಆಗಿರುತ್ತೆ. ಭೂಮಿ ಮಾತೆಯ ಪಾದ ಸೇವನ ಭಕ್ತಿಯಿಂದಾಗಿ ಪ್ರಸನ್ನನಾಗಿ ಅವಳಿಗೆ ಪಾದ ಸೇವನ ಭಕ್ತಿಯನ್ನು ಮಾಡುವಂತಹ ಅವಕಾಶ ನೀಡಲಿಕ್ಕೆ ಶ್ರೀ ವಿಷ್ಣು ಬೇರೆ ಬೇರೆ ಅವತಾರಗಳ ಧಾರಣೆಯನ್ನು ಮಾಡಿ ಪೃಥ್ವಿಗೆ ಬರ್ತಾನೆ, ಮತ್ತು ತನ್ನ ಚರಣ ಸ್ಪರ್ಶದಿಂದ ಪೃಥ್ವಿ ಮಾತೆಯನ್ನು ಪಾವನಗೊಳಿಸ್ತಾನೆ. ಈ ವಿಷಯದಲ್ಲಿಯೇ ಒಂದು ಸುಂದರವಾದಂಥ ಪ್ರಸಂಗವನ್ನು ನಾವೀಗ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಬಣ್ಣಗಳ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ. ಯಾವುದದು? ನಮಗೆಲ್ರಿಗೂ ಗೊತ್ತಿದೆ, ಹೋಳಿ ಹಬ್ಬ. ಇದೇ ದಿನ ಪೃಥ್ವಿಯಲ್ಲಿ ಪ್ರಥಮವಾಗಿ ಮಹಾಯಜ್ಞ ಆಗುತ್ತೆ. ಈ ಯಜ್ಞದ ಸಮಯದಲ್ಲಿ ಯಜ್ಞಕುಂಡದಿಂದ ಹೊರಗೆ ಬಂದಂತಹ ಶ್ರೀ ವಿಷ್ಣು ಪೃಥ್ವಿಗೆ ಮೊದಲ ಬಾರಿಗೆ ತನ್ನ ಚರಣ ಸ್ಪರ್ಶವನ್ನು ಮಾಡ್ತಾನೆ. ಅಖಿಲ ಬ್ರಹ್ಮಾಂಡದ ಅಧಿಪತಿಯಾಗಿರುವ ಶ್ರೀ ವಿಷ್ಣು ಯಾವ ಕ್ಷಣದಲ್ಲಿ ಪೃಥ್ವಿಗೆ ಮೊದಲ ಚರಣ ಸ್ಪರ್ಶವನ್ನು ಮಾಡ್ತಾನೋ ಅದೇ ಕ್ಷಣ ಸ್ವರ್ಗದಿಂದ ಅವನ ಮೇಲೆ ಪುಷ್ಪವೃಷ್ಟಿಯಾಗುತ್ತೆ. ಇದು ಸ್ವರ್ಗದಿಂದ ಆದಂತಹ ಮೊದಲ ಬಾರಿಯ ಪುಷ್ಪವೃಷ್ಟಿಯಾಗಿರುತ್ತೆ. ಮರುದಿನ ಅಂದರೆ ಧೂಳಿ ವಂದನದ ದಿನ ಶ್ರೀ ವಿಷ್ಣುವು ಯಜ್ಞಸ್ಥಳದ ಭೂಮಿಗೆ ವಂದನೆಯನ್ನು ಮಾಡ್ತಾನೆ. ಶ್ರೀ ವಿಷ್ಣುವಿನ ಹಸ್ತಸ್ಪರ್ಶದಿಂದಾಗಿ ಆ ಭೂಮಿ ಮತ್ತು ಆ ಮಣ್ಣು ಸಹ ಪವಿತ್ರ ಆಗುತ್ತೆ, ಪಾವನ ಆಗುತ್ತೆ. ಶ್ರೀ ವಿಷ್ಣು ಆ ಮಣ್ಣನ್ನು ತನ್ನ ಬೊಗಸೆಯಲ್ಲಿ ತಗೊಂಡು ಗಾಳಿಯಲ್ಲಿ ಹಾರಿಸ್ತಾನೆ. ಅಂದರೆ ಏನು ಚೈತನ್ಯ ಇತ್ತು, ಆನಂದ ಇತ್ತು, ಅದನ್ನು ಸಂಪೂರ್ಣ ಪೃಥ್ವಿಯಲ್ಲಿ ಅದನ್ನು ಪಸರಿಸ್ತಾನೆ. ಆದ್ದರಿಂದ ಇವತ್ತು ಸಹ ನಾವು ಬಣ್ಣವನ್ನು ಎರಿಸ್ತೇವೆ. ಅಂದರೆ ಒಂದು ಪ್ರಕಾರದ ಭೂಮಿ ಪೂಜೆಯನ್ನೇ ನಾವು ಮಾಡ್ತೇವೆ. ಶ್ರೀರಾಮ ಗೌತಮ ಋಷಿಗಳ ಶಾಪದಿಂದ ಶಿಲೆಯಾಗಿದ್ದ ಅವರ ಪತ್ನಿಯನ್ನು ತಮ್ಮ ಚರಣಗಳಿಂದ ಸ್ಪರ್ಶಿಸಿದಾಗ ಯಾವ ಶಿಲೆಯು ಪುನಃ ನಾರಿಯ ರೂಪವನ್ನು ತಾಳ್ತದೆ, ಇದರ ಬಗ್ಗೆ ತುಳಸಿದಾಸರು ಏನು ಹೇಳ್ತಾರೆ ಇದನ್ನೀಗ ನೋಡೋಣ. ಅಹಲ್ಯಳು ಶ್ರೀರಾಮನ ಚರಣಗಳ ಸ್ಪರ್ಶವನ್ನು ಪಡ್ಕೊಂಡು ಕೃತಾರ್ಥಳಾಗ್ತಾಳೆ. ಅದರ ಬಗ್ಗೆ ಅವಳು ಏನು ಹೇಳ್ತಾಳಂದರೆ, ಹೇ ಭಗವಂತ ಜಗನ್ನಿವಾಸನೇ, ತಮ್ಮ ಚರಣ ಕಮಲಗಳ ಸ್ಪರ್ಶದಿಂದಾಗಿ ನಾನಿವತ್ತು ಕೃತಾರ್ಥಳಾದೆ, ಅಂದರೆ ಪಾವನಳಾದೆ. ಹೇ ರಾಮನೇ, ನಿನ್ನ ಚರಣಾರವಿಂದಗಳ ಆ ಸತತ ಅನುಸಂಧಾನದಲ್ಲಿರುವ ಬ್ರಹ್ಮ ಶಂಕರರಂತೆ ನಾನು ಸಹ ಇವತ್ತು ಅವುಗಳ ಸ್ಪರ್ಶ ಮಾಡ್ತಾ ಇದ್ದೇನೆ, ಮತ್ತು ನನ್ನ ಭಾಗ್ಯೋದಯವೇ ಆಯಿತು, ಈ ರೀತಿಯಲ್ಲಿ ಹೇಳ್ತಾಳೆ. ಈಗ ನಾವು ತುಳಸಿದಾಸರ ಭಕ್ತಿಯ ಒಂದು ಪ್ರಸಂಗವನ್ನು ನೋಡೋಣ. ಒಮ್ಮೆ ತುಳಸಿದಾಸರು ಬೃಂದಾವನಕ್ಕೆ ಹೋಗಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ವಿಗ್ರಹಕ್ಕೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ.
ಆ ಸಮಯದಲ್ಲಿ ಆ ದೇವಸ್ಥಾನದ ವ್ಯಕ್ತಿ ಯಾರು ತನ್ನ ಇಷ್ಟ ದೈವವನ್ನು ಬಿಟ್ಟು ಬೇರೆ ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರು ಮೂರ್ಖರು ಅಂತ ಹೇಳಿ ತುಳಸಿದಾಸರನ್ನು ಅಣಕಿಸ್ತಾನೆ ಅಂದ್ರೆ ತುಳಸಿದಾಸರು ರಾಮ ಭಕ್ತರಾಗಿರ್ತಾರೆ ಅದಕ್ಕೆ ಅವರು ಆ ರೀತಿಯಲ್ಲಿ ಅಣಕಿಸಲಿಕ್ಕೆ ಶುರು ಮಾಡ್ತಾನೆ ಅವನು ಆಗ ತುಳಸಿದಾಸರು ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ ಹೇಗೆ ವರ್ಣಿಸಲಿ ಪ್ರಭು ನಿನ್ನ ಹಿಂದಿನ ವೈಭವವನ್ನ ಬಿಲ್ಲು ಬಾಣಗಳಿರಲು ಕೈಯಲ್ಲಿ ನಿನ್ನ ಕಾಲಿಗೆ ತುಳಸಿ ವಂದಿಸುವನು ಈ ರೀತಿಯಲ್ಲಿ ತುಳಸಿದಾಸರು ಹೇಳ್ತಾರೆ ಅಂದ್ರೆ ಭಕ್ತನನ್ನ ಮೆಚ್ಚಿಸಲಿಕ್ಕೆ ಭಗವಂತ ಯಾವ ರೀತಿ ಮಾಡ್ತಾನೆ ಅದನ್ನೀಗ ನಾವು ಕೇಳೋಣ ಶ್ರೀಕೃಷ್ಣ ತನ್ನ ಕೈಯಲ್ಲಿ ಕೊಳಲನ್ನ ಹಿಡ್ಕೊಂಡಿರ್ತಾನೆ ಅದನ್ನು ತ್ಯಜಿಸಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ನಿಲ್ತಾನೆ ಅಂದ್ರೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ತುಳಸಿದಾಸರು ಅದೇ ರೂಪದಲ್ಲಿ ಶ್ರೀಕೃಷ್ಣನು ಶ್ರೀರಾಮನ ರೂಪವನ್ನ ನೀಡ್ತಾನೆ ಅಂದ್ರೆ ನೋಡ್ಲಿಕ್ಕೆ ದರ್ಶನವನ್ನ ನೀಡ್ತಾನೆ ಅಂದ್ರೆ ಭಗವಂತನ ಚರಣಗಳಲ್ಲಿ ಆಶ್ರಯ ಪಡೆಯೋದ್ರಿಂದ ಮನುಷ್ಯನ ಎಲ್ಲ ದೋಷಗಳು ನಾಶ ಆಗುತ್ತೆ ಅವನ ಎಲ್ಲ ವಿಪತ್ತುಗಳು ದೂರ ಆಗುತ್ತೆ ಮತ್ತು ಅವನು ಸಂಸಾರ ಸಾಗರದಿಂದನೂ ಪಾರಾಗ್ತಾನೆ ನಾವು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಂತಹ ಭಗವಂತನ ಸೇವೆ ನಮಗೆ ಮಾಡಲಿಕ್ಕೆ ಸಿಗುತ್ತಾ ಅದಕ್ಕೆ ನಾವು ಭಗವಂತನ ಚರಣಗಳಿಗೆ ಶರಣಾಗಬೇಕಾಗುತ್ತೆ ಭಗವಂತನ ಭಕ್ತಿ ಮಾಡೋದು ಅಷ್ಟು ಸುಲಭನ ಅದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ ಆಗ ನಮ್ಮಲ್ಲಿ ಭಗವಂತನ ಬಗ್ಗೆ ಶರಣಾಗತಿ ಭಾವ ಭಕ್ತಿ ನಿರ್ಮಾಣ ಆಗುತ್ತೆ ಶಾಸ್ತ್ರಗಳು ಹಾಗೂ ಸಂತರು ಸಹ ಪಾದಸೇವನ ಭಕ್ತಿಯ ಗುಣಗಾನವನ್ನು ಮಾಡಿದ್ದಾರೆ ಶ್ರೀ ಆದಿಶಂಕರಾಚಾರ್ಯರು ಏನು ಹೇಳ್ತಾರಂದರೆ ಭಗವಂತನ ಚರಣಕಮಲ ರೂಪಿ ನೌಕೆಯೇ ಸಂಸಾರ ರೂಪಿ ಸಾಗರದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಭಕ್ತರು ಭಗವಂತನ ಚರಣಗಳ ಭಕ್ತಿಯನ್ನು ಮಾಡಲಿಕ್ಕೆ ವ್ಯಾಕುಲರಾಗಿರ್ತಾರೆ ಸಂತ ಕಬೀರದಾಸರು ಚರಣಕಮಲಗಳಲ್ಲಿ ವಿಶ್ವಾಸವನ್ನು ಇರಿಸಬೇಕು ಈ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾ ಏನು ಹೇಳ್ತಾರಂದರೆ ಯಾರ ಹೃದಯದಲ್ಲಿ ರಾಮನ ಚರಣಗಳ ವಾಸ್ತವ್ಯವಿದೆಯೋ ಅವರ ಚಿತ್ತವು ಯಾವಾಗಲೂ ಡೋಲಾಯಮಾನವಾಗಲ್ಲ ಅಂದರೆ ಅವರ ಚಿತ್ತ ಸ್ಥಿರವಾಗಿರುತ್ತೆ ಶಾಂತಿ ಇರುತ್ತೆ ಚಿತ್ತದಲ್ಲಿ ಅಂದರೆ ಅವನು ಯಾವಾಗಲೂ ಆನಂದದಲ್ಲೇ ಇರ್ತಾನೆ ಭಕ್ತಿ ಮತ್ತು ಮುಕ್ತಿಗಾಗಿ ಚರಣಕಮಲಗಳಲ್ಲಿ ಚಿತ್ತವನ್ನು ಲೀನಗೊಳಿಸಲಿಕ್ಕೆ ಅವನ್ನು ಪ್ರೀತಿಸೋದು ಕೂಡ ಅತ್ಯವಶ್ಯಕವಾಗಿದೆ ಈ ರೀತಿಯಲ್ಲಿ ಹೇಳ್ತಾರೆ ಸಂತ ತುಳಸಿದಾಸರು ಇಲ್ಲಿ ಗುರುಚರಣಗಳ ಮಹಿಮೆಯನ್ನು ವರ್ಣನೆಯನ್ನು ಮಾಡ್ತಾರೆ ಅದು ಬಹಳ ಅದ್ಭುತ ಮತ್ತು ಅದು ಸುಂದರವಾಗಿದೆ ಹಾಗೆಯೇ ಗೋಸ್ವಾಮಿಯವರು ಗುರುಚರಣಗಳ ಉಗುರುಗಳ ಬಗ್ಗೆ ಬಹಳ ರಹಸ್ಯಮಯ ಮಾತನ್ನು ಹೇಳಿದ್ದಾರೆ ಅವರು ಏನು ಹೇಳ್ತಾರಂದರೆ ಉಗುರುಗಳಲ್ಲಿ ರತ್ನಗಳ ಜ್ಯೋತಿಯು ಕಾಣಿಸುತ್ತೆ ಅಂದರೆ ಗುರುಗಳ ಉಗುರುಗಳಲ್ಲಿ ಅಂದರೆ ಅವರು ಇಲ್ಲಿ ನಮಗೆ ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರಂದರೆ ಗುರುಗಳ ಚರಣ ರತ್ನದ ಹಾಗೆ ಅಂತ ಹೇಳ್ತಾರೆ ಇಂತಹ ಗುರುಗಳ ಚರಣಗಳ ಭಾವಪೂರ್ಣ ದರ್ಶನದಿಂದ ಅವರ ಸ್ಮರಣೆಯಿಂದಾಗಿ ದಿವ್ಯ ದೃಷ್ಟಿಯು ಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ ಸಂತ ಸೂರದಾಸರು ಪಾದಸೇವನ ಭಕ್ತಿಯ ಬಗ್ಗೆ ಏನು ಹೇಳ್ತಾರಂದರೆ ಯಾರ ಮೇಲೆ ಭಗವಂತನ ಕೃಪೆ ಆಗಿರುತ್ತೋ ಅಂಥವನಿಗೆ ಅಸಂಭವವಾದದ್ದು ಸಹ ಸಂಭವ ಆಗುತ್ತೆ ಅಂದರೆ ಅವನ ಜೀವನದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯವಾಗುತ್ತೆ ಅಂತ ಇದರಿಂದ ನಮ್ಮ ಗಮನಕ್ಕೇನು ಬರುತ್ತಂದರೆ ಯಾರು ತನ್ನ ಜೀವನದಲ್ಲಿ ಪ್ರಭುವಿನ ಚರಣಕ್ಕೆ ಅಂದರೆ ಭಗವಂತನ ಚರಣಗಳಿಗೆ ಪುಷ್ಪಾರ್ಚನೆಯನ್ನು ಮಾಡೋದಿಲ್ವೋ ಅವುಗಳಿಗೆ ವಂದಿಸೋದಿಲ್ವೋ ಅವರ ಜೀವನವು ವ್ಯರ್ಥ ಆಗಿದೆ ಅಂತ ಹೇಳ್ತಾರೆ ಅಂದರೆ ಭಗವಂತ ಯಾವ ರೀತಿ ತನ್ನನ್ನು ನಂಬಿದವರಿಗೆ ಭಕ್ತರಿಗೆ ಸಹಾಯವನ್ನು ಮಾಡ್ತಾನೆ ಇದರ ಬಗ್ಗೆ ನಾವೊಂದು ಪ್ರಸಂಗವನ್ನು ನೋಡೋಣ ಒಂದು ನಗರದಲ್ಲಿ ಔಷಧಿ ಅಂಗಡಿಯನ್ನು ಹೊಂದಿದ್ದಂಥ ಒಬ್ಬ ವ್ಯಕ್ತಿ ಇದ್ದ ಅವನು ದೇವರನ್ನು ನಂಬ್ತಾ ಇರಲಿಲ್ಲ ಅಂದರೆ ಅವನು ಪರಮ ನಾಸ್ತಿಕ ಆಗಿದ್ದ ಆದರೆ ಅವನು ಹೇಗೆ ವಿಚಾರ ಮಾಡ್ತಿದ್ದ ಅಂದರೆ ಜನಸೇವೆಯನ್ನೇ ಕಾಯಕ ಅಂತ ತಿಳ್ಕೊಂಡು ಅಕ್ಕಪಕ್ಕದಲ್ಲಿರೋರಿಗೆಲ್ಲರೂ ಕೂಡ ಅವನು ಅಚ್ಚುಮೆಚ್ಚಿನವನಾಗಿದ್ದ ಆದರೆ ಆತನ ಮನೆಯವರೆಲ್ಲರೂ ಕೂಡ ಆಸ್ತಿಕರಾಗಿದ್ದರು ಅಂದರೆ ಅವರು ದೇವರನ್ನು ನಂಬ್ತಾ ಇದ್ದರು ದೇವಸ್ಥಾನ ದೇವರು ಪ್ರಾರ್ಥನೆ ಇಂತಹ ವಿಚಾರದಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಆದರೆ ಇವನಿಗೆ ಎಷ್ಟು ಪ್ರಾರ್ಥನೆಯನ್ನು ಮಾಡಲಿಕ್ಕೂ ಭಗವಂತನ ನಂಬಲಿಕ್ಕೆ ಹೇಳಿದರು ಎಷ್ಟು ಒತ್ತಾಯ ಮಾಡಿದರೂ ಸಹ ಇವನು ನಂಬ್ತಾ ಇರಲಿಲ್ಲ ಅವನು ನಾಸ್ತಿಕನಾಗಿಯೇ ಇರ್ತಾ ಇದ್ದ ಆದರೆ ಅವರ ಮನೆಯಲ್ಲಿ ಯಾವ ರೀತಿ ಒಂದು ಪ್ರಸಂಗ ನಡೆಯುತ್ತೆ ಅದನ್ನೀಗ ನೋಡೋಣ ಒಂದು ದಿನ ರಾತ್ರಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆ ಸಮಯದಲ್ಲಿ ವಿದ್ಯುತ್ತು ಸಹ ಇರಲ್ಲ ಆ ಸಮಯದಲ್ಲಿ ಮಳೆಯಲ್ಲಿ ತೊಯ್ದಂತಹ ಒಬ್ಬ ಹುಡುಗ ಓಡೋಡಿ ಬಂದು ಹುಷಾರಿಲ್ಲದೆ ಇರೋದಕ್ಕೆ
ಒಂದು ಔಷಧಿಯನ್ನು ಕೇಳ್ತಾನೆ. ಅಂದರೆ ಅವನ ಅಮ್ಮನಿಗೆ ಅರ್ಜೆಂಟಾಗಿ ಔಷಧಿ ಕೊಡಬೇಕು, ಈ ರೀತಿಯಲ್ಲಿ ಒಂದು ಔಷಧಿ ಚೀಟಿಯನ್ನು ತಂದು ಕೊಡ್ತಾನೆ. ಈ ಅಂಗಡಿ ಮಾಲೀಕ ಏನು ಮಾಡ್ತಾನಂದ್ರೆ ಮನಸ್ಸು ಇಲ್ಲದೇ ಇದ್ದರೂ ಕೂಡ ಅವನು ಟಾರ್ಚಿನ ಬೆಳಕಿನಲ್ಲಿ ಹುಡುಕಾಡಿ ಔಷಧಿಯನ್ನು ಕೊಡ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಮಳೆ ಕಡಿಮೆ ಆಯಿತು, ಆಮೇಲೆ ವಿದ್ಯುತ್ತು ಹೋಗಿದ್ದದು ಪುನಃ ಬಂತು, ದೀಪಗಳೆಲ್ಲ ಬೆಳಗಿದ್ವು. ಅಷ್ಟರಲ್ಲಿ ಈ ಅಂಗಡಿ ಮಾಲೀಕ ಏನು ಮಾಡ್ತಾನಂದರೆ ಕತ್ಲಲ್ಲಿನ ಹುಡುಗನಿಗೆ ಬರೆದು ಕೊಟ್ಟಿದ್ದಲ್ಲ ಔಷಧಿ, ಅದನ್ನು ಅದರ ಕಡೆಗೆ ಅವನು ನೋಡ್ತಾನೆ. ನೋಡಿ ಅವನಿಗೆ ತುಂಬ ಗಾಬರಿಯಾಗುತ್ತೆ, ಯಾಕಂದರೆ ಅವನು ಕೊಟ್ಟಂತಹ ಔಷಧಿ ಅದು ಮನುಷ್ಯರು ಸೇವಿಸುವಂತಹ ಔಷಧಿ ಆಗಿರದೆ ಅದು ಕ್ರಿಮಿನಾಶಕದ ಬಾಟ್ಲಿಯಾಗಿತ್ತು. ಅಂದರೆ ಅವನಿಗೆ ತುಂಬ ಗಾಬರಿಯಾಗುತ್ತೆ, ಯಾಕಂದರೆ ತನ್ನ ಬೇಜವಾಬ್ದಾರಿಯಿಂದಾಗಿ ಆ ಅಮಾಯಕ ಜೀವ ಈಗ ಬಲಿಯಾಗುತ್ತಲ್ಲ, ಈಗ ಏನು ಮಾಡೋದು, ಈ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ನಿರ್ಮಾಣ ಆಗುತ್ತೆ. ಅಂದರೆ ಈಗ ಅವನ ಅಮ್ಮ ಸಹ ತೀರ್ಕೊಂಡ್ರೆ ಆ ಬಾಲಕ ಕೂಡ ಅನಾಥನಾಗ್ತಾನಲ್ಲ, ಈಗ ಏನು ಮಾಡೋದು, ಈ ರೀತಿಯಲ್ಲಿ ಅಪರಾಧಿ ಪ್ರಜ್ಞೆ ಕೂಡ ಅವನಿಗೆ ನಿರ್ಮಾಣ ಆಗುತ್ತೆ. ಈಗ ಏನು ಮಾಡೋದು ಅಂತ ಗೊತ್ತಾಗದೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನ ಅಂಗಡಿಯಲ್ಲಿದ್ದಂತಹ ಗೋಡೆಯಲ್ಲಿ ಒಂದು ತೂಗು ಹಾಕಿದಂತಹ ದೇವರ ಚಿತ್ರ ಕಾಣಿಸುತ್ತೆ. ಆ ಚಿತ್ರವನ್ನು ಅವನು ಎಷ್ಟು ಬೇಡ ಅಂದರೂ ಕೂಡ ಅವನ ತಂದೆಯವರೇ ಅಲ್ಲಿ ತೂಗು ಹಾಕಿದ್ರು. ಯಾವಾಗ ಅಂಗಡಿಯವನು ತನ್ನ ಅಂಗಡಿಯ ಗೋಡೆ ಮೇಲಿದ್ದಂತಹ ಆ ದೇವರ ಛಾಯಾಚಿತ್ರವನ್ನು ಅಂದರೆ ದೇವರ ಫೋಟೋವನ್ನು ನೋಡ್ತಾನೆ, ಆಗ ಅವನಿಗೆ ಅವನ ತಂದೆಯವರು ಆ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು ನೆನಪಾಗುತ್ತೆ. ಅವ್ರು ಏನು ಹೇಳಿರ್ತಾರಂದರೆ ಯಾವುದೇ ಸಂದರ್ಭದಲ್ಲಿ ಪರಿಸ್ಥಿತಿ ನಿನ್ನ ಕೈಮೀರಿ ಹೋದಾಗ, ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ನೀನು ಈ ಒಂದು ದೇವರ ಛಾಯಾಚಿತ್ರಕ್ಕೆ ಕೈ ಮುಗಿದು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡು, ಆಗ ನಿಮಗೆ ಏನಾದರೂ ದಾರಿ ತೋರುತ್ತೆ, ಈ ರೀತಿಯಲ್ಲಿ ಹೇಳಿರ್ತಾರೆ. ಆ ಮಾತು ಆ ಕ್ಷಣದಲ್ಲಿ ಅವನಿಗೆ ನೆನಪಾಗುತ್ತೆ ಮತ್ತು ಅವನು ಯಾವತ್ತೂ ದೇವರಿಗೆ ಕೈಯನ್ನೇ ಮುಗ್ದಿರೋದಿಲ್ಲ, ಆದರೆ ಮೊದಲ ಬಾರಿಗೆ ಅವನು ಕೈ ಮುಗಿದು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ತಕ್ಷಣ ಯಾವ ರೀತಿಯಲ್ಲಿ ಅಲ್ಲಿ ಪವಾಡ ಥರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದರೆ, ಯಾವ ಹುಡುಗ ಔಷಧಿಯನ್ನು ತಗೊಂಡು ಹೋಗಿದ್ನೋ ಆ ಹುಡುಗ ಮತ್ತೆ ಓಡೋಡಿ ಪುನಃ ಬರ್ತಾನೆ ಅಂಗಡಿಗೆ. ಅಂದರೆ ಆ ಜೋರು ಮಳೆಯಲ್ಲಿ ಅವನು ಬಂದು ಏನು ಹೇಳ್ತಾನಂದರೆ, ನಾನು ಓಡೋಡಿ ಹೋಗ್ತಾ ಇರಬೇಕಾದ್ರೆ ನನ್ನ ಕೈಯಲ್ಲಿದ್ದಂತಹ ಔಷಧಿ ಬಾಟ್ಲಿ ಕೈಜಾರಿ ಬಿದ್ದು ಅದು ಒಡೆದು ಹೋಯಿತು, ಈಗ ನನಗೆ ಇನ್ನೊಂದು ಔಷಧಿ ಬಾಟ್ಲಿ ಕೊಡಿ, ಆದರೆ ನನ್ನ ಹತ್ರ ಈಗ ಹಣ ಇಲ್ಲ, ಈ ರೀತಿಯಲ್ಲಿ ಅವನು ಭಯದಿಂದ ಹೇಳ್ತಾನೆ. ಅವನ ಕಣ್ಣಲ್ಲಿ ಸಹ ಕಣ್ಣೀರು ಬರ್ತಾ ಇರುತ್ತೆ. ಆದರೆ ಈ ಅಂಗಡಿ ಆತನಿಗೆ ಆ ಬಾಲಕನನ್ನು ನೋಡಿ ತುಂಬ ಅಂದರೆ ಕರುಣೆ ಅನಿಸುತ್ತೆ ಮತ್ತು ಅವನನ್ನು ತಪ್ಪಿಕೊಂಡು ಆತನಿಗೆ ಬೇಕಾದಂತಹ ಔಷಧಿಯನ್ನು ಜೊತೆಗೆ ಅವನಿಗೆ ಹಣವನ್ನು ಕೊಟ್ಟು ಕಳಿಸ್ತಾನೆ. ಅಂದರೆ ಇದರಿಂದ ನಮಗೆ ಏನು ಗಮನಕ್ಕೆ ಬರುತ್ತೆ ಅಂತಂದರೆ, ಆ ವ್ಯಕ್ತಿ ನಾಸ್ತಿಕನಾಗಿದ್ದರೂ ಸಹ ಅಂದರೆ ಭಗವಂತನ ಮೇಲೆ ನಂಬಿಕೆ ಇಲ್ಲದೇ ಇದ್ದರೂ ಸಹ ಪರಿಶುದ್ಧ ಮನಸ್ಸಿನಿಂದ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅಂದರೆ ಭಗವಂತ ಯಾವ ರೀತಿಯಲ್ಲಿ ಅವನಿಗೆ ಸಹಾಯ ಮಾಡಿದ, ಇದು ನಮ್ಮ ಗಮನಕ್ಕೆ ಬರುತ್ತೆ. ಯಾರು ಏಕಾಗ್ರ ಚಿತ್ತದಿಂದ ಭಗವಂತನ ಚರಣಗಳಲ್ಲಿ ಶರಣಾಗತರಾಗಿ ಅವನ ಸ್ತುತಿಯನ್ನು ಮಾಡ್ತಾನೋ ಅವನು ಜೀವನ್ಮುಕ್ತ ದಿಶೆಯನ್ನು ತಲುಪ್ತಾನೆ. ಪಾದಸೇವನ ಭಕ್ತಿಯಿಂದ ಮನಸ್ಸಿನಲ್ಲಿ ದೀನತೆ ಮತ್ತು ನಮ್ರತ ಭಾವವು ಜಾಗೃತ ಆಗುತ್ತೆ. ಪಾದಸೇವನ ಭಕ್ತಿಯಿಂದ ನಮ್ರತೆಯು ಹೆಚ್ಚಾಗಿ ಅವನಲ್ಲಿದ್ದಂಥ ಅಹಂಕಾರದ್ದು ಸಹ ವಿರಕ್ತಿ ಉಂಟಾಗುತ್ತೆ. ಯಾವಾಗಲೂ ಅಹಂಕಾರ ಮತ್ತು ಭಕ್ತಿ ಇವೆರಡೂ ಜೊತೆಯಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ನಷ್ಟ ಆದರೆ ಭಕ್ತಿಯ ವಿಕಸನ ಆಗುತ್ತೆ. ಪಾದಸೇವನ ಭಕ್ತಿಯಿಂದ ಭಕ್ತನಲ್ಲಿ ಶರಣಾಗತ ಭಾವ ಹೆಚ್ಚಾಗುತ್ತೆ ಮತ್ತು ಮನಸ್ಸಿನೊಳಗಿಂದ ಭಗವಂತನ ಚರಣಗಳ ಧ್ಯಾನ ಮಾಡ್ತಾನೆ. ಅವನು ಮನಪೂರ್ವಕವಾಗಿ ಪ್ರತಿಕ್ಷಣ ಶ್ರೀಹರಿ ಚರಣಗಳ ಸ್ತುತಿಯನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಹರಿಯ ಚರಣಗಳ ಬಗ್ಗೆ ಅನನ್ಯ ಭಕ್ತಿಯ ಉತ್ಪನ್ನ ಆಗಿರುತ್ತೆ. ಭಗವಂತನ ಸ್ಮರಣೆಯಿಂದ ಎಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಬರುತ್ತೆ, ಎಷ್ಟು ದೋಷಗಳು ದೂರ ಆಗುತ್ತೆ ಅಲ್ವಾ? ಹಾಗಿದ್ರೆ ಅಂತಹ ಭಗವಂತನ ಸ್ಮರಣೆಯನ್ನು ನಾವು ಯಾಕೆ ಮಾಡಬಾರ್ದು? ಇಂದಿನ ಸತ್ಸಂಗದಲ್ಲಿ ಭಗವಂತ ನಮಗೆ ಲಕ್ಷ್ಮೀ ಮಾತೆಯು ಯಾವ ರೀತಿಯಲ್ಲಿ ವಿಷ್ಣು ಭಕ್ತಿಯನ್ನು ಮಾಡಿದ್ಲು, ಸತತವಾಗಿ ನಿರಂತರ ಯಾವುದೇ ದಣಿವಿಲ್ಲದೆ ಶ್ರೀ ವಿಷ್ಣುವಿನ ಚರಣ ಸೇವೆಯನ್ನೇ ಮಾಡ್ತಾ ಇರ್ತಾಳೆ, ಇದನ್ನು ನಾವು ತಿಳ್ಕೊಂಡಿದ್ವಿ. ಹಾಗೆಯೇ ಸೀತಾಮಾತೆಯು ಶ್ರೀರಾಮನ ಚರಣ ಸೇವೆಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಯಾವ ರೀತಿ ಶ್ರೀರಾಮನ ಚರಣ ಸೇವೆ ಭಕ್ತಿಯಲ್ಲಿಯೇ ಇರ್ತಾ ಇದ್ಲು, ಇದನ್ನು ಕೂಡ ನಾವು ನೋಡಿದ್ವಿ. ಹಾಗೆಯೇ ಪೃಥ್ವಿ ಮಾತೆಯೂ ಸಹ ಭಗವಂತನ ಚರಣ ಸ್ಪರ್ಶಕ್ಕೋಸ್ಕರ
ಹೇಗೆ ಕಾತರಳಾಗಿರ್ತಾ ಇದ್ಲು ಅದನ್ನು ನಾವು ನೋಡಿದ್ವಿ. ಹಾಗೇನೆ ಗುರುಪಾದುಕೆಗಳು, ಗುರುಪಾದುಕೆಗಳು ಸತತವಾಗಿ ಗುರುಗಳ ಚರಣ ಸ್ಪರ್ಶದಲ್ಲೇ ಇರ್ತವೆ, ಅದು ಸಹ ಅವರದು ಚರಣ ಸೇವೆಯೇ ಆಗಿದೆ, ಇದನ್ನು ನಾವು ನೋಡಿದ್ವಿ. ಅದರ ಜೊತೆಗೆ ಜಲದೇವತೆಯೂ ಸಹ, ಜಲದೇವತೆಯು ಅಂದರೆ ಭಗವಂತನ ಚರಣ ಸ್ಪರ್ಶಕ್ಕಾಗಿ ಯಾವಾಗಲೂ ಕಾತರಾಗಿ ಇರ್ತಾಳೆ, ಇದನ್ನು ಸಹ ನಾವು ಕೇಳಿದ್ವಿ. ಹಾಗೇನೇ ಶಿವಧನಸ್ಸಿನ ಬಗ್ಗೆ ಕೂಡ ನೋಡಿದ್ವಿ. ಶಿವಧನಸ್ಸು ಯಾವ ರೀತಿಯಲ್ಲಿ ಅಂದರೆ ಶ್ರೀರಾಮನ ಸ್ಪರ್ಶದಿಂದ ತನ್ನ ಜೀವನವೇ ಸಾರ್ಥಕ ಆಯಿತು, ಈ ರೀತಿ ಭಾವದಿಂದ ಯಾವ ರೀತಿ ಅವರ ಸಂವಾದ ಆಯಿತು ಇದನ್ನು ಕೂಡ ನಾವು ಕೇಳಿದ್ವಿ. ಅದರ ಜೊತೆಗೆ ಭರತ ಅಂದರೆ ಶ್ರೀರಾಮನ ಇಲ್ಲದೆ ಇರುವಂತಹ ಯಾವುದೇ ರಾಜ್ಯಭಾರ ಇದ್ದರೂ ಕೂಡ ಅದು ನಂದಲ್ಲ, ಅಂದರೆ ಭಗವಂತನ ಚರಣವೇ ಶ್ರೇಷ್ಠ, ಈ ರೀತಿಯಲ್ಲಿ ಒಂದು ಆದರ್ಶ ಸಹೋದರ ಹೇಗಿರಬೇಕು ಇದನ್ನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಹಾಗೆಯೇ ಅಹಲ್ಯ ದೇವಿ ಅಂದರೆ ಯಾವ ರೀತಿ ಕಲ್ಲಾಗಿದ್ದರೂ ಸಹ ಶ್ರೀರಾಮನ ಚರಣ ಸ್ಪರ್ಶದಿಂದ ಯಾವ ರೀತಿ ತನ್ನ ಜೀವನವನ್ನೇ ಕೃತಾರ್ಥ ಮಾಡಿಕೊಂಡ್ಲು, ಮತ್ತು ಅವಳಲ್ಲಿ ಯಾವ ರೀತಿಯ ಆ ಕೃತಾರ್ಥತೆ ಭಾವ, ಕೃತಜ್ಞತೆ ಭಾವ ಇತ್ತು ಅದನ್ನು ನೋಡಿದ್ವಿ. ಯಾವ ರೀತಿಯಲ್ಲಿ ಕೇವಟ ಎಂಬ ಹೆಸರಿನ ಅಂಬಿಗನು ಶ್ರೀರಾಮನ ಚರಣಪಾದ ಸೇವೆ ಮಾಡುವಂತಹ ಅವಕಾಶ ಸಿಗಬೇಕಂತೇಳಿ ಯಾವ ರೀತಿ ತನ್ನ ಮುಗ್ಧ ಭಕ್ತಿಯಿಂದ ಶ್ರೀರಾಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ, ಮತ್ತು ಅವನ ಮುಗ್ಧ ಭಕ್ತಿಗೆ ಶ್ರೀರಾಮನು ಯಾವ ರೀತಿಯಲ್ಲಿ ಅವನ ಮೇಲೆ ಕೃಪೆ ಮಾಡ್ತಾನೆ ಇದನ್ನು ಸಹ ನಾವು ನೋಡಿದ್ವಿ. ಅದರ ಜೊತೆಗೆ ತುಳಸಿದಾಸರ ಮಾಧ್ಯಮದಿಂದ ಪಾದಸೇವನ ಭಕ್ತಿಯನ್ನು ಹೇಗೆ ಮಾಡಬೇಕು, ಈ ಮಾಧ್ಯಮದಿಂದ ಪರಾಕಾಷ್ಠೆಯ ಶರಣಾಗತಿಯನ್ನು ನಾವು ಹೇಗೆ ಅನುಭವಿಸ್ಬೋದು, ಈ ಸ್ಥಿತಿಯನ್ನು ನಾವು ಹೇಗೆ ನಿರ್ಮಾಣ ಮಾಡಿಕೊಳ್ಬೋದು, ಇದೆಲ್ಲವನ್ನು ನಮಗೆ ಭಗವಂತ ಇವತ್ತಿನ ಸತ್ಸಂಗದಲ್ಲಿ ಕಲಿಸ್ಕೊಟ್ಟಿದ್ದಾನೆ. ಈಗ ನಾವೆಲ್ಲರೂ ಏನು ಮಾಡಬೇಕಂತಂದರೆ ಇವರೆಲ್ಲರ ಆದರ್ಶವನ್ನು ನಮ್ಮ ಕಣ್ಣೆದುರಿನಲ್ಲಿಟ್ಕೊಂಡು ನಮ್ಮ ಮುಂದಿನ ಸತ್ಸಂಗದವರೆಗೆ ಪ್ರತಿಯೊಂದು ಕಾರ್ಯದ ಮಾಧ್ಯಮದಿಂದ ಪಾದಸೇವನ ಭಕ್ತಿಯನ್ನು ಹೇಗೆ ಮಾಡ್ಬೋದು, ಪ್ರತಿಯೊಂದು ಕೃತಿಯ ಮಾಧ್ಯಮದಿಂದ ಭಗವಂತನ ಚರಣಗಳ ಧೂಳೀಕಣವಾಗಿದ್ದು ನಾವು ಪಾದಸೇವನ ಭಕ್ತಿಯನ್ನು ಹೇಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಈ ರೀತಿಯಲ್ಲಿ ಚಿಂತನೆ ಮಾಡಿ ಪ್ರಯತ್ನವನ್ನು ಮಾಡೋಣ. ಪಾದಸೇವನ ಭಕ್ತಿಯ ಅರ್ಥ ಅಂತಂದರೆ ಅಖಂಡವಾಗಿ ವಿಷ್ಣು ಸ್ಮರಣೆಯನ್ನು ಮಾಡುವಂಥದ್ದು, ಅಂದರೆ ಅವನ ಅಖಂಡ ಸೇವೆಯ ಮಾಧ್ಯಮದಿಂದ ಆ ಶರಣಾಗತಿಯನ್ನು ಅನುಭವ ಮಾಡುವಂಥದ್ದು. ಆ ದೃಷ್ಟಿಯಿಂದ ನಾವೆಲ್ಲರೂ ಆ ಸ್ಥಿತಿಯಲ್ಲಿರಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಭಗವಂತ ನಮಗಿದೆಲ್ಲವನ್ನು ಕಲಿಸಿಕೊಟ್ಟದಕ್ಕಾಗಿ ಭಗವಂತನ ಚರಣಗಳಲ್ಲಿ ನಾವು ಕೃತಜ್ಞತಾ ಭಾವದಿಂದನೇ ಇರೋಣ. ನಮಗೆ ಬಂದಂತಹ ಆ ಭಗವಂತನ ಅನುಭೂತಿಗಳನ್ನು ಇತರರಿಗೂ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಇದೂ ಸಹ ಭಗವಂತನ ಭಕ್ತಿಯೇ ಆಗಿದೆ. ನಮ್ಮ ಮನಸ್ಸಿನಲ್ಲಿ ಈ ಪ್ರಯತ್ನಗಳನ್ನು ಮಾಡುವಾಗ ಭಗವಂತನ ಪಾದಸೇವನ ಭಕ್ತಿಯು ನಮ್ಮಿಂದ ಹೇಗಾಯಿತು, ಇದರ ಬಗ್ಗೆ ಸಹ ನಿಮಗೇನಾದರೂ ವಿಶೇಷ ಪ್ರಯತ್ನಗಳಾಗಿದ್ದರೆ ಅಥವಾ ಏನಾದರೂ ಅನುಭೂತಿಗಳು ಬಂದಿದ್ದರೆ ಖಂಡಿತವಾಗಲೂ ಅದನ್ನು ಬರೆದು ಕಳಿಸಿ. ನಮಗೆ ಯಾರ ಕೃಪೆಯಿಂದ ನಮಗೆ ಈ ಪಾದಸೇವನ ಭಕ್ತಿಯನ್ನು ಮಾಡುವ ಅವಕಾಶ ಸಿಗ್ತಾ ಇದೆಯೋ ಅಂತಹ ಶ್ರೀ ಮಹಾವಿಷ್ಣುವಿನ ಚರಣಗಳಿಗೆ ನಾವು ಸತತವಾಗಿ ಕೃತಜ್ಞರಾಗಿಯೇ ಇರಲಿಕ್ಕೆ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಇವತ್ತಿನ ಭಾವಸತ್ಸಂಗದಲ್ಲಿ ನಾವು ಪಾದಸೇವನ ಭಕ್ತಿಯ ಬಗ್ಗೆ ಅನೇಕ ವಿಚಾರಗಳನ್ನು ಉದಾಹರಣೆ ಮೂಲಕ ತಿಳ್ಕೊಂಡ್ವಿ. ಅದರಲ್ಲಿ ಭರತನು ಯಾವ ರೀತಿಯಲ್ಲಿ ಪಾದಸೇವನ ಭಕ್ತಿಯನ್ನು ಮಾಡಿದ, ಹಾಗೆ ಪೃಥ್ವಿ ಮಾತೆಯು ಯಾವ ರೀತಿ ಭಕ್ತಿಯನ್ನು ಮಾಡಿದ್ಲು, ಹೀಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ. ನಾವು ಸಹ ನಮ್ಮ ಜೀವನದಲ್ಲಿ ಸತತವಾಗಿ ಭಗವಂತನ ಚರಣಗಳನ್ನು ಸ್ಮರಿಸುತ್ತಾ ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೃತಿಯನ್ನು ನಾವು ಇದು ಸಹ ಪಾದಸೇವನ ಭಕ್ತಿಯೇ ಇದೆ ಈ ಭಾವದಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಆ ಭಗವಂತನ ಚರಣಗಳಿಗೆ ನಾವು ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆ ಇವರ ಚರಣವನ್ನು ನಮ್ಮ ಕಣ್ಮುಂದೆ ತರುವ, ನಮ್ಮ ಎದುರಿನಲ್ಲಿ ಸಾಕ್ಷಾತ್ ಭಗವಂತ ಉಪಸ್ಥಿತ ಇದ್ದಾನೆ ಈ ಭಾವದಿಂದ ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ಹೇ ಭಗವಂತ, ನಿಮ್ಮ ಕೃಪೆಯಿಂದಲೇ ನಮಗೆ ಇವತ್ತಿನ ಭಾವಸತ್ಸಂಗದ ಮಾಧ್ಯಮದಿಂದ ಪಾದಸೇವನ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂದು ನೀವೇ ಅನೇಕ ಉದಾಹರಣೆಗಳ ಮೂಲಕ ಕಲಿಸಿಕೊಟ್ಟಿದ್ದೀರಿ. ನಿಮ್ಮ ಅನಂತ ಕೃಪೆಗೆ ನಿಮ್ಮ ಚರಣಗಳಲ್ಲಿ ಕೃತಜ್ಞರಾಗಿದ್ದೇವೆ. ವೀಕ್ಷಕರೇ, ಇವತ್ತಿನ ಸತ್ಸಂಗ ನಿಮಗೇನು ಅನಿಸಿತ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು
ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಬರೆಯುವಾಗ ನಿಮ್ಮ ಹೆಸರು ಮತ್ತು ಸಂಪರ್ಕ ಕ್ರಮಾಂಕವನ್ನು ಬರೀಲಿಕ್ಕೆ ಮರಿಬೇಡಿ. ಇನ್ನಷ್ಟು ಭಕ್ತಿ ವಿಚಾರಗಳೊಂದಿಗೆ ಮುಂದಿನ ಸತ್ಸಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.